ಸ್ಪಂದನಾ ಅವರು ನಮ್ಮನ್ನ ಬಿಟ್ಟು ಅಗಲಿ ಒಂದು ದಿನ ಕಳೆದಿದೆ. ಬ್ಯಾಂಕಾಕ್ನ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿಸಿದ್ದು ಇಂದು ರಾತ್ರಿ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ತರಲಾಗುವುದು. ಇನ್ನು ಸ್ಪಂದನಾ ಅವರು ವಿಜಯ ರಾಘವೇಂದ್ರ ಅವರ ಬಳಿ ಆಡಿದ ಕೊನೆಯ ಮಾತುಗಳೇನು? ಇದರ ಬಗ್ಗೆ ಖುದ್ದು ವಿಜಯ ರಾಘವೇಂದ್ರ ಅವರೇ ಮೊದಲ ಬಾರಿಗೆ ಅಳುತ್ತಲೇ ಪ್ರತಿಕ್ರಿಯಿಸಿದ್ದಾರೆ. ಅಸಲಿಗೆ ಅಲ್ಲಿ ನಿಜವಾಗಿಯೂ ಆಗಿದ್ದೇನು ಅಂತ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಇನ್ನು ಸ್ಪಂದನಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ಓಂ ಶಾಂತಿ ಅಂತ ಈ ಕೂಡಲೇ ತಪ್ಪದೆ ಕಮೆಂಟ್ ಮಾಡಿ. ಇದೇ ತಿಂಗಳು ಆಗಸ್ಟ್ 26ರಂದು ವಿಜಯ ರಾಘವೇಂದ್ರ ಹಾಗೂ ಸ್ಪಂದನಾ ಅವರ 16ನೇ ಮದುವೆ ವಿವಾಹ ವಾರ್ಷಿಕೋತ್ಸವ ಇತ್ತು. ಇನ್ನು ಸ್ಪಂದನಾ ಅವರು ತಮ್ಮ ಗೆಳತಿಯರು ಹಾಗೂ ಮತ್ತು ತಮ್ಮ ಕಸಿನ್ಸ್ ಅವರೊಂದಿಗೆ ಥೈಲ್ಯಾಂಡ್ಗೆ ಟ್ರಿಪ್ಗೆ ಹೋಗಿದ್ರು. ಇನ್ನು ವಿಜಯ ರಾಘವೇಂದ್ರ ಅವರಿಗೂ ಕೂಡ ಅವರ ಸಿನಿಮಾದ ಶೂಟಿಂಗ್ ಇತ್ತು. ಅದನ್ನು ಮುಗಿಸಿಕೊಂಡು ಅವರು ಕೂಡ ಸ್ಪಂದನಾ ಅವರನ್ನ ಭೇಟಿಯಾಗಿ ಮುಂಚಿತವಾಗಿ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವ ಪ್ಲಾನ್ನಲ್ಲಿ ಇದ್ದರು. ಎಂದಿನಂತೆ ಶಾಪಿಂಗ್ ಮುಗಿಸಿ ಬಂದು ಅವರು ಇದ್ದ 5-star ಹೋಟೆಲ್ನಲ್ಲಿ ವಿಜಯ ರಾಘವೇಂದ್ರ ಪತ್ನಿ ಮತ್ತು ಕಸಿನ್ಸ್ ಎಲ್ಲ ಒಟ್ಟಿಗೆ ಊಟ ಮಾಡಿದರು. ಊಟ ಮಾಡಿ ರೂಮ್ಗೆ ಹೋಗುವ ವೇಳೆ ಸ್ಪಂದನಾ ಅವರು ತಮ್ಮ ಕೊನೆಯ ಮಾತುಗಳನ್ನು ಆಡಿದ್ದಾರೆ. ಊಟ ತುಂಬ ಚೆನ್ನಾಗಿತ್ತು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಯಿತು, ಆಗಾಗ ಇದೇ ರೀತಿ ನನಗೆ ಟೈಮ್ ಮಾಡಿಕೊಡಿ ಎಂದು ಸ್ಪಂದನಾ ಅವರು ಕೊನೆಯ ಮಾತುಗಳನ್ನು ಆಡಿದ್ದಾರೆ ಎಂದು ಖುದ್ದು ವಿಜಯ ರಾಘವೇಂದ್ರ ಅವರೇ ತಿಳಿಸಿದ್ದಾರೆ. ಇದಾದ ಬಳಿಕ ಇಬ್ಬರು ಕೂಡ ರೂಮ್ಗೆ ಹೋಗಿ ವಿಶ್ರಾಂತಿ ಪಡೆದಿದ್ದಾರೆ. ಆದರೆ ಮರುದಿನ ಮುಂಜಾನೆ ಸ್ಪಂದನಾ ಅವರು ಎದ್ದೇಳಲೇ ಇಲ್ಲ. ಇನ್ನು ಸ್ಪಂದನಾ ಅವರನ್ನ ಉಳಿಸಿಕೊಳ್ಳಲು ವಿಜಯ ರಾಘವೇಂದ್ರ ಅವರು ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಕೂಡಲೇ ಸ್ಪಂದನಾ ಅವರನ್ನ ಚುಲಾಲಾಂಗ್ ಕನ್ ಮೆಮೋರಿಯಲ್ ಹಾಸ್ಪಿಟಲ್ಗೆ ಸ್ಪಂದನಾ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಅಷ್ಟೊತ್ತಿಗಾಗಲೇ ಸ್ಪಂದನಾ ಅವರು ಕೊನೆಯುಸಿರೆಳೆದಿದ್ದಾರೆ. ಈಗ ಅದೇ ಚುಲಾಲಾಂಗ್ಕಾನ್ ಆಸ್ಪತ್ರೆಯಲ್ಲಿ ಸ್ಪಂದನಾ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿದೆ, ಮತ್ತು ಇಂದು ರಾತ್ರಿ 9 ಗಂಟೆಗೆ ಇಂಡಿಗೋ ಫ್ಲೈಟ್ ಮುಖಾಂತರ ಸ್ಪಂದನಾ ಅವರ ಮೃತದೇಹವನ್ನು ಭಾರತಕ್ಕೆ ತರಲಾಗುವುದು. ನಾಳೆ ಅಂತ್ಯಕ್ರಿಯೆ ನಡೆಯಲಿದೆ. ಇನ್ನು ವಿಜಯ ರಾಘವೇಂದ್ರ ಅವರಂತೂ ಪ್ರೀತಿಯ ಪತ್ನಿಯನ್ನ ಕಳೆದುಕೊಂಡು ಸ್ತಬ್ಧವಾಗಿದ್ದಾರೆ. ಅವರಿಗೆ ದಿಕ್ಕೆ ತೋಚದಂತಾಗಿದೆ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ತಡೆದುಕೊಳ್ಳುವ ಶಕ್ತಿ ಆ ಭಗವಂತ ಕೊಡಲಿ ಎಂದು ಕೇಳಿಕೊಳ್ಳುತ್ತಾ ಸ್ಪಂದನಾ ಅವರ ಆತ್ಮಕ್ಕೆ ನೀವು ಕೂಡ ಶಾಂತಿ ಕೋರುವ ಹಾಗಿದ್ದರೆ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.